ಹಲೋ, ಇವತ್ತು ನಾನು ಎಗ್ ಫ್ರೂಟಿಂದ ಒಂದು ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಜನ ನೋಡಿದ್ದೀರಿ, ಎಷ್ಟು ಜನ ಟೇಸ್ಟ್ ಮಾಡಿದ್ದೀರಿ ಅಂತ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ತುಂಬ ಕಡೆ ಇದೆ, ಅವೈಲೇಬಲ್ ಇದೆ. ಮಾರ್ಕೆಟ್ಗಳಲ್ಲಿ ಎಲ್ಲ ಸಿಗಲ್ವೇನೋ ಗೊತ್ತಿಲ್ಲ, ನಾನು ನೋಡಿಲ್ಲ ಅಷ್ಟೊ ತನಕ, ಬಟ್ ಮನೆಗಳಲ್ಲಿ ಎಲ್ಲ ಹೆಚ್ಚಾಗಿ ಇರುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿ ಕೂಡ ಒಂದು ಸಣ್ಣ ಮರ ಇದೆ ಎಗ್ ಫ್ರೂಟಿದು. ನಾವು ಇದನ್ನು ಎಗ್ ಫ್ರೂಟ್ ಅಂತ ಕರೀತಾರೆ, ಅದಕ್ಕೆ ಬೇರೆ ಏನಾದರೂ ಹೆಸರು ಇದೆಯಾ ಅಂತಲೂ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಇದು ಫ್ರೂಟ್ ನಮಗೆ ಸೇಮ್ ಎಗ್ ಥರನೇ ಇದೆ, ಎಗ್ ಥರನೇ ಟೇಸ್ಟ್ ಕೊಡುತ್ತೆ. ಅದರ ಒಳಗಡೆದು ಇದು ಯೆಲ್ಲೋ ಕಲರ್ ನೋಡ್ಬೋದು ನೀವು, ಅದರ ಹೊರಗಡೆದು ಸಿಪ್ಪೆ ಮಾತ್ರ ತೆಗೆದು ಅದರ ಒಳಗಡೆ ಅದನ್ನೆಲ್ಲ ನಾವು ತಿನ್ಬೋದು. ಹೀಗೇ ತಿನ್ಬೋದು, ಮಿಲ್ಕ್ ಶೇಕ್ ಮಾಡಿ ಏನಾದರೂ ಕುಡಿಬೋದು. ನಾನು ಅದಕ್ಕೆ ಈ ಸಲ ಒಂದು ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಹಾಗೇ ತಿಂತಿದ್ದೆ. ಓಕೆ, ಸೊ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಹಾಲನ್ನು ಸೇರಿಸಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಇಷ್ಟೇ. ವೆರಿ ಸಿಂಪಲ್, ಮಾತ್ರ ತುಂಬ ಟೇಸ್ಟಿ ಇದು, ತುಂಬಾ ಚೆನ್ನಾಗಿದೆ. ಎಲ್ಲಿಯಾದರೂ ಎಗ್ ಫ್ರೂಟ್ ಅಂತ ಅವೈಲೇಬಲ್ ಇದ್ದರೆ, ನಿಮಗೆ ಎಲ್ಲಿಯಾದರೂ ಸಿಕ್ಕರೆ ಅದನ್ನು ಒಂದು ತೆಗೆದು ಈ ಥರ ಮಾಡಿ ನೋಡಿ. ಒಂದು ಸಣ್ಣ ಎಗ್ ಫ್ರೂಟಲ್ಲಿ ನಿಮಗೆ 2-3 ಗ್ಲಾಸಷ್ಟು ಮಿಲ್ಕ್ ಶೇಕ್ ರೆಡಿಯಾಗತ್ತೆ. ಓಕೆ, ಸೊ ಇದಿಷ್ಟಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್.